ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಶುರು ಮಾಡೋಣ ಅಂತ ಹೇಳ್ತಾ, ಇವತ್ತು ನಾವೆಲ್ಲರೂ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಿಂದ ಸಾಗರ ಆಲ್ಮೋಸ್ಟ್ 60-70 kilometers ಆಗುತ್ತೆ. ಹಾಗಾಗಿ ನಾವು ಬೇಗನೆ ಹೊರಟ್ವಿ. ಬೇಗ ಅಂದ್ರೂ ಆಲ್ರೆಡಿ 9:30 ಆಗೋಗ್ಬಿಟ್ಟಿತ್ತು. ಮಲ್ನಾಡ್ ಸೈಡ್ ಟ್ರಾವೆಲ್ ಮಾಡಬೇಕು ಅಂದರೆ ಸ್ವಲ್ಪನೂ ಬೋರ್ ಆಗೋದೇ ಇಲ್ಲ, ಅಷ್ಟು ವೆದರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟ್ರಾವೆಲ್ ಕೂಡ ಸುಸ್ತು ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಸುತ್ತಲೂ ಗ್ರೀನರಿ ಎಷ್ಟು ಚೆನ್ನಾಗಿದೆ. ನಾವು ಜಾತ್ರೆ, ಸಾಗರದ ಗಣಪತಿ ಜಾತ್ರೆಗೆ ಹೋಗಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮುಗ್ದಿರತ್ತೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಜಾತ್ರೆದು ಡೇಟ್ ಅನೌನ್ಸ್ ಮಾಡಿದ್ದೆಲ್ಲ ಆಲ್ರೆಡಿ ಡೇಟ್ ಪ್ರಕಾರ ಜಾತ್ರೆ ಎಲ್ಲ ಮುಗ್ದು ಹೋಗಿತ್ತು. ಆದರೆ ನಾವು ಸಾಗರಕ್ಕೆ ರೀಚ್ ಆಗ್ತಾ ಇದ್ದಾಗೇ ನಮಗೆ ಅಲ್ಲಿ ದೇವಸ್ಥಾನದ ರೋಡಲ್ಲೇ ನಾವು ಮನೆಗೆ ಹೋಗಬೇಕಾಗಿದ್ದು. ನೋಡಿ, ಆ ದೇವಸ್ಥಾನದ ರೋಡಲ್ಲಿ ನಮಗೆ ಜಾತ್ರೆ ಇನ್ನೂ ಓಪನ್ ಇದೆ ಅನ್ನೋದು ಗೊತ್ತಾಯಿತು. ಸೊ ನಾವು ಮನೆಗೆ ಹೋಗ್ತಾ ಹೋಗ್ತಾನೆ ನಮಗೆ ಇನ್ನೂ ಜಾತ್ರೆ ಇನ್ನೂ 2 days ಇದೆ ಅಂತ ಗೊತ್ತಾಯಿತು. ನಮಗೆ ಹಾಗೆ ಮಕ್ಕಳಿಗೆ ಎಲ್ಲ ತುಂಬಾ ಖುಷಿಯಾಯಿತು. ನೀವು ನೋಡ್ತಾ ಇರ್ಬೋದು ಅಂಗಡಿಗಳೆಲ್ಲ ಓಪನ್ ಇದೆ. ಹಾಗೆ ಆಟ ಆಡೋಕ್ಕೆ ಕೂಡ ಎಲ್ಲ ಗೇಮ್ಸು ಸಂಜೆ ಓಪನ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ 6:30 ಅಷ್ಟೊತ್ತಿಗೆ ಎಲ್ಲರೂ ಮತ್ತೆ ಜಾತ್ರೆ ಕಡೆ ಹೊರಟ್ವಿ. ಮಕ್ಕಳಿಗಂತೂ ತುಂಬ ಖುಷಿ ಆಗ್ತಿತ್ತು. ಜಾತ್ರೆ ಅಂದರೆ ಆಟದ ಸಾಮಾನು ತಗೋಬೋದು, ಹಾಗೆ ಎಷ್ಟೊಂದು ಗೇಮ್ಸ್ ಆಟಾಡ್ಬೋದು ಅಂಥೇಳಿ ಸಖತ್ ಖುಷಿಯಿಂದ ಎಲ್ಲರೂ ಜಾತ್ರೆಗೆ ಹೊರಟ್ವಿ. ಹಾಗೆಯೇ ದೇವಸ್ಥಾನ ಕೂಡ ಓಪನ್ ಇತ್ತು. ನಾವು ದೇವ್ರ ದರ್ಶನ ಕೂಡ ಮಾಡಿಕೊಂಡು ಸಂಜೆ ವೇಳೆ ಜಾತ್ರೆಗೆ ಹೋದರೆ ಚೆನ್ನಾಗಿರುತ್ತೆ, ಡೇ ಟೈಮಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಅಂಥೇಳಿ ನಾವು 6:30-7 ಅಷ್ಟೊತ್ತಿಗೆ ಹೋಗಿದ್ದು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇಬ್ಬರು ಮಕ್ಕಳು ಕೂಡ ಕೈ ಹಿಡ್ಕೊಂಡಿದ್ದರಿಂದ ನಾನು ದೇವಸ್ಥಾನದ್ದು ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಹಾಗೆಯೇ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು, ಹಾಗಾಗಿ ಫೋಟೋಸ್ ಎಲ್ಲ ಬೇಡ ಅಂಥೇಳಿ ಅಲ್ಲಿ ತೆಗಿಲಿಕ್ಕೆ ಹೋಗಲಿಲ್ಲ. ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಕಂಪ್ಲೀಟಾಗಿ ಎಲ್ಲನೂ ತೋರಿಸ್ತಾ ಇರೋದಿಲ್ಲ. ಯಾಕೆಂದರೆ ನನಗೆ ಮಕ್ಕಳು ಫ್ರೀ ಬಿಟ್ಟಾಗ ಮಾತ್ರ ನಾನು ವೀಡಿಯೋಸ್ ಎಲ್ಲ ತಕ್ಕೋತೀನಿ. ಅದು ಬಿಟ್ಟು ಎಲ್ಲ ಟೈಮಲ್ಲೂ ನಾನು ವೀಡಿಯೋ ಮಾಡ್ತಾ ಇರೋದಿಲ್ಲ. ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಸ್ ಮಾತ್ರ ನಾನು ವೀಡಿಯೋ ಮಾಡಿರ್ತೀನಿ, ಅದನ್ನು ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಜಾತ್ರೆಯಲ್ಲಿ ಜಾತ್ರೆ ಯಾವ ರೀತಿ ಇತ್ತು, 9:30 ನಾವು ಯಾವುದೆಲ್ಲ ಗೇಮ್ಸ್ ಆಟಾಡಿದ್ವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ.
ಓ ಮೈ ಗಾಡ್, ಇದು ಆಡಬೇಕಾದ್ರೆ ಅಂತೂ ಸಖತ್ ಭಯ ಆಗಿತ್ತು. ನಾನಂತೂ ಕಣ್ಣು ಮುಚ್ಕೊಂಡು ಜೋರಾಗಿ ಕಿರಿಸ್ತಾ ಇದ್ದೆ. ಬಟ್ ಅನುಷ್ಕಾ ಮತ್ತು ಮೇದಿನಿ ಎಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನಾವು ಮೂರೇ ಜನ ಇದಕ್ಕೆ ಹೋಗಿದ್ದು. ಸಖತ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು, ಆಮೇಲೆ ಸಖತ್ ಭಯ ಆಗ್ತಾಯಿತ್ತು. ಅನುಷ್ಕಾಗೋಸ್ಕರ ಅವಳ ಜೊತೆ ಹೋದೆ. ಅವಳಂತೂ ಸಖತ್ ಎಂಜಾಯ್ ಮಾಡಿದ್ಲು, ಎರಡೆರಡು ಸಲ ಆಟ ಆಡಿದ್ಲು. ಅವಳಿಗಂತೂ ಸಖತ್ ಇಷ್ಟ ಆಯಿತು ಆ ಗೇಮ್. ಹಾಗೆಯೇ ಇದು ಶ್ರೇಯಾನ್ ಫೇವ್ರೇಟ್. ಅವನಿಗೆ ಈ ಥರ ಜಂಪ್ ಮಾಡೋದು ಅಂದರೆ ತುಂಬ ಇಷ್ಟ. ಅವನಿದೊಂದೇ ಆಟ ಆಡಿದ್ದು. ಹಾಗೆಯೇ ರಾತ್ರಿ ನೋಡಿ, ರಾತ್ರಿ ಟೈಮಲ್ಲಿ ಜಾತ್ರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಆಲ್ಮೋಸ್ಟ್ ಲಾಸ್ಟ್ ಅಂದರೆ ಜಾತ್ರೆ ಡೇಟ್ ಮುಗಿದ ಮೇಲೆ ಕೂಡ ಒನ್ ವೀಕ್ವರೆಗೂ ಈ ಥರ ಜಾತ್ರೆ ಶಾಪ್ಸ್ ಎಲ್ಲ ಹಾಗೇ ಇತ್ತು. ಹಾಗಾಗಿ ನಾವು ಲಾಸ್ಟ್ ಡೇ ಹೋಗಿದ್ದು, ಆದ್ರೂ ಎಷ್ಟು ಕ್ರೌಡ್ ಇತ್ತು. ಇನ್ನು ಜಾತ್ರೆ ಟೈಮಲ್ಲಿ ಹೋಗಿದ್ರೆ ತುಂಬ ಅಂದರೆ ತುಂಬ ಜನ ಇದ್ದರು ಅಂತ ಹೇಳ್ತಾಯಿದ್ರು. ನಾನು ಕೂಡ ಮದುವೆಗೆ ಮುಂಚೆ ನಮ್ಮ ಅಜ್ಜಿ ಮನೆಯವ್ರ ಜೊತೆ ಎಲ್ಲ ಸಾಗರದ ಜಾತ್ರೆಗೆ ಬರ್ತಾ ಇದ್ದೆ. ಮದುವೆ ಆದಮೇಲೆ ಇದೇ ಮೊದಲನೇ ಸಲ ಸಾಗರದ ಜಾತ್ರೆಗೆ ಹೋಗಿರೋದು, ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳು ಇನ್ನೂ ಏನೇನು ಆಟ ಆಡಿದ್ರು ನೋಡ್ಕೊಂಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೇರಿ ಆ ಬೆಕ್ಕಿಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ, ಇವರಿಬ್ಬರು ಬರ್ತಾ ಇದ್ರೆ ಬೆಕ್ಕು ಎದ್ದು ಓಡೋಗ್ತಾ ಇತ್ತು. ಆದ್ರೂ ಆ ಬೆಕ್ಕು ಇವ್ರ ಕಾಟನ ತುಂಬ ಅಂದರೆ ತುಂಬ ಸಹಿಸ್ಕೊಂಡಿತ್ತು. ಅದನ್ನು ಕೂಡ ಫ್ರೆಂಡ್ ಮಾಡಿಕೊಂಡು ಅದ್ರ ಜೊತೆನೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅಂದಾಗೆ ಇದು ಯಾರ ಮನೆ ಅಂತ ಹೇಳಲೇ ಇಲ್ಲ ಅಲ್ವಾ. ಇದು ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸಲ್ಲಿ ಆಶಕ್ಕ ಅಂತ ಅವ್ರ ಮನೆ. ನಿಜ ಹೇಳಬೇಕು ಅಂದರೆ ಅವ್ರು ನನಗೆ ಇತ್ತೀಚೆಗೆ ಪರಿಚಯ ಆದರೂ ಕೂಡ ಎಷ್ಟೋ ವರ್ಷದಿಂದ ನಾವಿಬ್ಬರು ಪರಿಚಯ ಇದ್ದೀವಿ ಅನ್ನೋಷ್ಟು ಆ ಥರ ಫೀಲ್ ಬರುತ್ತೆ. ನೋಡಿ, ಇಲ್ಲೂ ಕೂಡ ನಾನು ಅವ್ರ ಮನೆ ಗಾರ್ಡನ್ನ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಡಿಫ್ರೆಂಟಾಗಿ ಹೂಗಳು ಬಿಟ್ಟಿತ್ತು. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾ
ಹಾಯ್, ವೆಲ್ಕಮ್ ಬ್ಯಾಕ್. ಗಾರ್ಡನ್ ಮತ್ತು ಬೆಕ್ಕು ಹಾಗೆ ಶ್ರೇಯಾನ್ ಚೇಷ್ಟೆ ನೋಡಿದ್ರಲ್ವಾ, ಇವಾಗ ನೋಡಿ ಬಿಸಿ ಬಿಸಿಯಾಗಿ ಮಲೆನಾಡು ಕಡೆ ಸ್ಪೆಷಲ್ ಆಗಿ ಮಾಡ್ತಾರಲ್ವಾ ಎಲೆಗಡುಬು ಅಂತ, ನೀವೆಲ್ಲರೂ ಕೇಳಿರ್ತೀರ. ಇದು ಸ್ಪೆಷಲ್ಲಾಗಿ ಎಲೆ ಇಲ್ಲದೆ ಇರುವಾಗ ಲೋಟದಲ್ಲೇ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ನಾವು ಯಾವ ರೀತಿ ಎಲೆಗಡುಬಿಗೆ ರವೆ ಹೊಡ್ಕೊಂಡು ಹಿಟ್ಟು ಮಾಡ್ಕೊಂಡು ರೆಡಿ ಮಾಡ್ಕೋತೀವಲ್ವ, ಸೇಮ್ ಅದೇ ರೀತಿ ಮಾಡಿಕೊಂಡು ಎಲೆಯಲ್ಲಿ ಕಟ್ಟಿ ಇಡೋ ಬದಲು ಲೋಟಕ್ಕೇ ಅಡುಗೆ ಎಣ್ಣೆ ಸವ್ರಿಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ಬೇಯಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಸಿಟಿನಲ್ಲಿ ಬಾಳೆದೆಲೆ ಸಿಗಲಿಲ್ಲ ಅಂದರೆ ನೀವು ಕೂಡ ಈ ರೀತಿ ಕಡುಬು ಮಾಡ್ಕೊಂಡು ತಿನ್ಬೋದು. ನಾನು ಎಲೆಗಡುಬು ಅಂತಲೇ ಮಲೆನಾಡು ಸ್ಪೆಷಲ್ ಅಂತ ಒಂದು ರೆಸಿಪಿನ ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಖಂಡಿತ ನೀವು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಲೋಟದಿಂದ ತೆಗೆದು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಎಲೆಗಡುಬು ರೆಡಿಯಾಗಿದೆ. ಒಂದೊಂದು ಸಲ ಬಾಳೆದೆಲೆ ತರ್ಸೋಕ್ಕಾಗಿಲ್ಲ ಅಂದರೆ ಅಥವಾ ಬಾಳೆದೆಲೆ ಸಿಗಲಿಲ್ಲ ಸಿಟಿಯಲ್ಲೆಲ್ಲ, ಎಷ್ಟೋ ಜನಕ್ಕೆ ಬೇಕು ಅಂದ ತಕ್ಷಣ ಬಾಳೆದೆಲೆ ಸಿಗೋದಿಲ್ಲ, ಹಾಗಾಗಿ ನಾವು ಯಾಕೆ ಕಡುಬು ಮಾಡೋದು ನಿಲ್ಲಿಸ್ಬೇಕಲ್ವಾ. ಲೋಟದಲ್ಲಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಮಾಡಿದ್ದಾರೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇದಕ್ಕೆ ಮುಳುಗಾಯಿ ಬಜ್ಜಿ ತುಂಬಾ ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಖತ್ತು ರುಚಿಯಾಗಿರುತ್ತೆ. ಹಾಗೆಯೇ ಇದು ಕೊಬ್ಬರಿ ಚಟ್ನಿ, ಎರಡೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಕಡುಬಿಗೆ. ಈ ಬಜ್ಜಿ ರೆಸಿಪಿ ಕೂಡ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆಯೇ ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಆಟಾಡಿ, ಮಕ್ಕಳು ಬೇಸಿಗೆ ಆಗಿರೋದ್ರಿಂದ ಟಬ್ಬಲ್ಲಿ ಸ್ವಲ್ಪ ಹೊತ್ತು ಆಟಾಡಿದರು, ಹಾಗೆಯೇ ಸಂಜೆ ಆಗ್ತಿದ್ದ ಹಾಗೆಯೇ ನಾವು ಊರ ಕಡೆ ವಾಪಸ್ ಹೊರಟ್ವಿ. ಅಲ್ಲಿ ಒಂದೇ ದಿನ ಸ್ಟೇ ಮಾಡಿದ್ದು, ಹಾಗಾಗಿ ನಮಗೂ ಅಷ್ಟೇ ಅಲ್ಲಿ ಅವ್ರಿಗೂ ಅಷ್ಟೇ ಇದ್ದಂಗೆ ಅನಿಸ್ಲೇ ಇಲ್ಲ. ಅದರಲ್ಲೇ ಜಾತ್ರೆಗೂ ಹೋಗಿ ಬಂದ್ವಿ, ಹಾಗಾಗಿ ಅಲ್ಲಿ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ, ಮಕ್ಕಳಿಗೂ ಅಷ್ಟೇ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮತ್ತೆ ಬರೋಣ ಅಂಥೇಳಿ ಅವ್ರನ್ನ ಕರ್ಕೊಂಬಂದಿದ್ದಾಯಿತು. ಮಲೆನಾಡು ಸೈಡಲ್ಲಿ ಜನ ತುಂಬಾ ಸಾಫ್ಟಾಗಿ ಮಾತಾಡ್ತಾರೆ, ಸಾಫ್ಟಾಗಿರ್ತಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ, ಇವಾಗ ಶಿವಮೊಗ್ಗ ರೀಚ್ ಆದ್ವಿ. ಶಿವಮೊಗ್ಗದಲ್ಲಿ ಸಂಜೆ ಟೈಮು ಮಸ್ಟ್ ಆ್ಯಂಡ್ ಶುಡ್ ಆಗಿ ಏನು ತಿನ್ನಬೇಕು ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ಸೇವ್ ಪೂರಿ, ಪಾನಿಪೂರಿ, ಮಸಾಲೆ ಪೂರಿ ಎಲ್ಲನೂ ಇಲ್ಲಿ ಸಿಗುತ್ತೆ. ಹಾಗೆಯೇ ಈ ಅಂಗಡಿ ತುಂಬಾ ಫೇಮಸ್ಸು, ಇದು DVS ಕಾಲೇಜ್ ಹತ್ರ, ತುಂಬಾ ಹತ್ರ, DVS ಕಾಲೇಜ್ ಎದುರುಗಡೆನೆ ಇದೆ. ನಾನು ಇದರ ಅಡ್ರೆಸ್ ಕೂಡ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಯಾರೆಲ್ಲ ಶಿವಮೊಗ್ಗಕ್ಕೆ ವಿಸಿಟ್ ಮಾಡ್ತೀರಾ, ಇಲ್ಲಿ ಪಾನಿಪೂರಿ, ಮಸಾಲೆ ಪೂರಿ, ಸೇವ್ ಪೂರಿ ಖಂಡಿತ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.